ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇವತ್ತು ನನ್ನ ವೆಯ್ಟ್ ಲಾಸ್ ಚಾಲೆಂಜಿನ 16ನೇ ದಿವಸ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಏನನ್ನು ತಿಂದಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಫಸ್ಟ್ ನೋಡೋರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹತ್ರದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಇದೇ ಥರ ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ. ಖಾಲಿ ಹೊಟ್ಟೆಗೆ ಲೆಮನ್ ವಾಟರನ್ನು ಕುಡಿತಾ ಇದ್ದೀನಿ. ಲೆಮನ್ ವಾಟರ್ ಅಂದರೆ ಆ್ಯಪಲ್ ಸೈಡರನ್ನು ಕೂಡ ಕುಡಿಬೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ವೇಳೆಯಲ್ಲಿ. ನನ್ನ 8 ಗಂಟೆ ಆಗಿದೆ. ನಾನು ಇವಾಗ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀನಿ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ನಲ್ಲಿರೋದ್ರಿಂದ ನಾನಿಲ್ಲಿ ಫ್ರೂಟ್ಸ್ ಯೂಸ್ ಮಾಡಿಕೊಂಡೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಇಂಟರ್ಮಿಡಿಯೇಟ್ ಫಾಸ್ಟಿಂಗನ್ನು ಬ್ರೇಕ್ ಮಾಡುವಾಗ ನಾವು ಯಾವುದೇ ಕಾರಣಕ್ಕೂ ಹೈ ಕಾರ್ಬ್ ಇರುವಂಥ ಫುಡ್ಡನ್ನು ತಿನ್ನಬಾರ್ದು. ಹೈ ಫೈಬರ್ ಇರುವ ಫುಡ್ಡನ್ನು ತಿನ್ನೋಕ್ಕೆ ಟ್ರೈ ಮಾಡಬೇಕು. ಹಾಗೆಯೇ ಫ್ರೂಟ್ಸ್ನಿಂದಲೇ ನಾವು ಈ ಒಂದು ಫಾಸ್ಟಿಂಗನ್ನು ಬ್ರೇಕ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಮಗೆ ಫ್ರೂಟ್ಸ್ ಇಲ್ಲ, ಇವತ್ತು ದೋಸೆನೇ ತಿಂತಾ ಇದ್ದೀವಿ ಅಂದರೆ ಬ್ರೇಕ್ ಮಾಡೋ ಹೊತ್ತಿಗೆ 1 ಗ್ಲಾಸ್ ನೀರು, ಲೆಮನ್ ವಾಟರ್ ಆ ಥರ ಕುಡಿಬೋದು. ಇಲ್ಲ ಅಂದರೆ ನಮಗೆ ಕುಕ್ಕುಂಬರನ್ನು ತಿನ್ಬೋದು. ಒಂದು ಕುಕ್ಕುಂಬರನ್ನು ತಿನ್ಕೊಂಡು, ಒಂದಿಲ್ಲ ಅಂದರೆ ಅರ್ಧ ಕುಕ್ಕುಂಬರನ್ನು ತಿನ್ಕೊಂಡು ನಮಗೆ ನಮ್ಮ ಫಾಸ್ಟಿಂಗನ್ನು ಬ್ರೇಕ್ ಮಾಡುವಂಥದ್ದು. ಅದು ಇಲ್ಲ ಅಂದರೆ ಒಂದು ಡೇಟ್ಸ್ ಮತ್ತು ವಾಟ್ರನ್ನು ಕುಡಿದು ನಮ್ಮ ಫಾಸ್ಟಿಂಗನ್ನು ಬ್ರೇಕ್ ಮಾಡಿದ ನಂತರ ನಮಗೆ ಈ ಒಂದು ಬ್ರೇಕ್ಫಾಸ್ಟಿಗೆ ಹೋಗುವಂಥದ್ದು. ನಾನು ಇವತ್ತು ಡೈರೆಕ್ಟಾಗಿ ಬ್ರೇಕ್ಫಾಸ್ಟಿಗೆ ಹೋಗೋದು ಫ್ರೂಟ್ಸ್ ಆಗಿರೋದ್ರಿಂದ. ಓಕೆ, ನಾನು ಓವಕಾಡೋ ತಗೊಂಡಿದ್ದೀನಿ, 4 ಡೇಟ್ಸ್ ಆ್ಯಂಡ್ 1 ಬನಾನವನ್ನು ತಗೊಂಡಿದ್ದೀನಿ, ಒಂದಲ್ಲ 2 ಬನಾನವನ್ನು ತಗೊಂಡಿದ್ದೀನಿ. ಓಕೆ, ಇವಾಗ ನಾನು ಇದೆಲ್ಲ ಒಂದು ಕಡೆ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡಿ ತೆಗಿತಾ ಇದ್ದೀನಿ. ನಂತರ ಇದರಲ್ಲಿ ಅಷ್ಟು ಸ್ವೀಟ್ ಏನಿಲ್ಲ, ನಿಮಗೆ ಸ್ವೀಟ್ ಬೇಕು ಅನಿಸಿದರೆ ಇನ್ನೊಂದು ಬನಾನವನ್ನು ಕಟ್ ಮಾಡಿಕೊಂಡು ಹಾಕ್ಬೋದು. ಓಕೆ, ಇನ್ನು ಇಂಟರ್ಮಿಡಿಯೇಟ್ ಫಾಸ್ಟಿಂಗನ್ನು ಬ್ರೇಕ್ ಮಾಡುವಾಗ ಯಾವುದೇ ರೀತಿಯ ಶುಗರನ್ನು ಫಸ್ಟು ಕುಡಿಬಾರ್ದು, ಮತ್ತು ನಮಗೆ ಸ್ವಲ್ಪ ಚಕ್ಕೆರಿ ಎಲ್ಲ ಯೂಸ್ ಮಾಡಿಕೊಂಡು ತಿನ್ಬೋದು. ಓಕೆ, ಹಾಗೆಯೇ ಈ ಒಂದು ಬ್ರೇಕ್ಫಾಸ್ಟಾಗಿ ಆ್ಯಪಲ್ ಸ್ಮೂತಿ, ಆ್ಯಪಲ್ ವಿತ್ ಓಟ್ಸ್ ಸ್ಮೂತಿ ಈ ಥರ ಎಲ್ಲ ತಿನ್ಬೋದು. ಓಕೆ, ನಾನು ಇವಾಗ ಇವತ್ತು ಓವಕಾಡೋ ವಿತ್ ಬನಾನಾ ಸ್ಮೂತಿ ಮಾಡಿಕೊಂಡು ಬೆಳಿಗ್ಗೆ ಬ್ರೇಕ್ಫಾಸ್ಟಾಗಿ ತಿಂತಾ ಇದ್ದೀನಿ. ಸ್ವಲ್ಪ ಕಷ್ಟ ಅನಿಸುತ್ತೆ ಫಸ್ಟ್ ಡೇ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಫಾಲೋ ಮಾಡುವಾಗ, ಮತ್ತೆ ಮತ್ತೆ ನಮಗೆ ಅಡ್ಜಸ್ಟ್ ಆಗೋಗುತ್ತೆ. ನಾವು ವೆಯ್ಟ್ ಲಾಸ್ ಆಗಬೇಕು ಅಂದರೆ ಸ್ವಲ್ಪ ಕಷ್ಟ ಪಡಲೇಬೇಕು. ಆದರೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಬರೋದಿಲ್ಲ. ಹಾಗೆಯೇ ನಿಮಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ನಿಮಗೆ ಈ ಒಂದು ಮೆಥಡನ್ನು ಫಾಲೋ ಮಾಡ್ಬೋದು. ಓಕೆ, ಒಂದು ಗಂಟೆಗೆ ಎಳ್ಳು ಹುಡಿಯನ್ನು ತಿಂತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಎಳ್ಳು ಹುಡಿ, ಹಾಗೆಯೇ 1 ಗ್ಲಾಸ್ ವಾರ್ಮ್ ವಾಟರ್ನ ಕುಡಿತಾ ಇದ್ದೀನಿ. ಎಳ್ಳು ಹುಡಿ ತಿನ್ನೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗುವಾಗ ತುಂಬ ಮಂದಿಗೆ ಸ್ಕಿನ್ ಡಲ್ ಆಗುತ್ತೆ ಅಂದರೆ ನಂಗೂ ಆಗುತ್ತೆ, ತುಂಬಾ ಡಲ್ ಆಗೋದು. ಇದರಿಂದ ನಮಗೆ ಯಾಕೆ ವೆಯ್ಟ್ ಲಾಸ್ ಮಾಡಿದೆ ಅಂತ ಅನಿಸೋದು ಉಂಟು. ಅಂಥ ಅವರಿಗೆ ಈ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ ಒಂದು ಎಳ್ಳು ಹುಡಿಯನ್ನು ತಿನ್ನೋದ್ರಿಂದ ಸ್ಕಿನ್ ಕೂಡ ರಿಕವರಿ ಆಗುತ್ತೆ, ಅಂದರೆ ಮುಖದ ಭಾಗ ಹೊಟ್ಟೆ ಹೋಗೋದು ಕೂಡ ರಿಕವರಿ ಆಗುತ್ತೆ. ಹಾಗೆಯೇ ಹೇರ್ ಫಾಲನ್ನು ತಡೆಗಟ್ಟುತ್ತೆ. ನಮ್ಮ ಸ್ಕಿನ್ ಕೂಡ ವೈಟನಿಂಗ್ ಆಗ್ತಾ ಬರುತ್ತೆ ಈ ಒಂದು ಎಳ್ಳು ಹುಡಿಯನ್ನು ತಿನ್ನೋದ್ರಿಂದ. ಹಾಗೆಯೇ ಅದರಲ್ಲಿ ಅವಶ್ಯಕತೆ ಇರುವ ಪ್ರೋಟೀನ್ ಕೂಡ ನಮಗೆ ಸಿಗುತ್ತೆ. ಇನ್ನು ಊಟಕ್ಕಿಂತ 1 ಗಂಟೆ ಮುಂಚೆ ಹಾಗೂ 1 ಗಂಟೆ ನಂತರ ಜೀರಿಗೆ ನೀರನ್ನು ಕುಡಿಯುವಂಥದ್ದು. ಜೀರಿಗೆ ನೀರು ಕುಡಿಯೋದ್ರಿಂದ ನಮಗೆ ತೂಕವನ್ನು ಹಾಗೂ ಹೊಟ್ಟೆ ಭಾಗವನ್ನು ಕರಗಿಸೋಕೆ, ಹಾಗೆಯೇ ನಾವು ತಿಂದಂಥ ಆಹಾರವನ್ನು ಬೇಗನೆ ಜೀರ್ಣಕ್ರಿಯೆ ಮಾಡೋದಕ್ಕೆ ಈ ಒಂದು ಜೀರಿಗೆ ಮತ್ತು ಜಿಂಜರ್ ವಾಟರ್ ತುಂಬಾ ಹೆಲ್ಪ್ ಮಾಡುವಂಥದ್ದು. ಓಕೆ, ಓಕೆ, ಇವತ್ತು ನನ್ನ 1 ಗಂಟೆಯ ಲಂಚ್ ಮೆನು ಬಾರ್ಲಿ ರೋಟಿಯನ್ನು ತಗೊಂಡಿದ್ದೀನಿ. 1 ಬಾರ್ಲಿ ರೋಟಿಯನ್ನು. ಬಾರ್ಲಿ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನು ಡೇ 15th ವೀಡಿಯೋಸನ್ನು ಹಾಕಿಬಿಟ್ಟಿದ್ದೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗೆ ಸೈಡ್ ಡಿಶ್ಶಾಗಿ ತಗೊಂಡಿರೋದು ಪುದೀನ ಚಟ್ನಿಯನ್ನು. ಬಾರ್ಲಿ ರೊಟ್ಟಿಯನ್ನು
ಬಾರ್ಲಿ ರೊಟ್ಟಿನ ನಾನು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿಕೊಂಡಿದ್ದೆ, ಇದನ್ನು ಅವಶ್ಯಕತೆ ಇರುವಾಗ ತೆಗೆದು ಯೂಸ್ ಮಾಡುವಂಥದ್ದು. ನಂತರ ಇದಕ್ಕೆ ತಗೊಂಡು ಸೈಡ್ ಡಿಶ್ ಆಗಿ ಪದಾರ್ಥ ತಗೊಂಡಿರುವಂಥದ್ದು ನೀರುಳ್ಳಿ ಮತ್ತು ಟೊಮೆಟೊ ಸಾರು ಥರ ಮಾಡಿಕೊಂಡು ತಿಂತಾ ಇದ್ದೀನಿ. ಓಕೆ, ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನಲ್ಲಿ ನಮಗೆ ಏನು ಬೇಕಾದರೂ ತಿನ್ಬೋದು. ರೈಸನ್ನು ಬಿಟ್ಟು ಶುಗರ್ ಕಂಟ್ರೋಲ್ ಮಾಡಬೇಕು, ಹಾಗೆಯೇ ಉಪ್ಪನ್ನು ಕಡಿಮೆ ಮಾಡಬೇಕು. ಈ ಮೂರನ್ನು ಬಿಟ್ಟು ನಮಗೆ ಬೇರೆ ಏನು ಬೇಕಾದರೂ ತಿನ್ಬೋದು. ಫ್ಯಾಟ್ ಇರುವಂಥದ್ದು ಮಿಲ್ಕ್ ಆಗಿರ್ಬೋದು, ಯೋಗರ್ಟ್ ಆಗಿರ್ಬೋದು, ಪನೀರ್, ಚೀಸ್, ಇಂಥದ್ದೆಲ್ಲ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನಲ್ಲಿ ಫೀಡಿಂಗ್ ಮಾಡುವಾಗ ತಿನ್ಬೋದು. ಅಂದರೆ 8 hours ನಮಗೆ ಇಷ್ಟೇ ಇರುವ ಫ್ಯಾಟನ್ನು ತಿನ್ಬೋದು. ಆದರೆ ಇನ್ನು ಮಿಕ್ಕ 16 hours ಯಾವುದೇ ಕಾರಣಕ್ಕೂ ತಿನ್ನುವ ಹಾಗೆ ಇಲ್ಲ. ಓಕೆ, ಇದು ನನ್ನ ಇವತ್ತಿನ ಲಂಚ್ ಮೆನು ಇದಾಗಿದೆ. ಓಕೆ, ನನ್ನ ಇವತ್ತು 4 hours ಡಿನ್ನರ್ ಇವತ್ತು ಕೂಡ 4 hours ತಿಂತಾ ಇದ್ದೀನಿ. ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನಲ್ಲಿ ಇದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 8 AM ನನ್ನ ಈ ಒಂದು ಫಾಸ್ಟಿಂಗನ್ನು ಬ್ರೇಕ್ ಮಾಡುವಂಥದ್ದು. ಓಕೆ, ಇದರಲ್ಲಿ ನಾನು ಇವಾಗ ಜೋಲಾರ್ ಸೀಡ್ಸನ್ನು ತಗೊಂಡಿದ್ದೀನಿ. 6-7 hours ತನಕ ಜೋಲಾರ್ ಸೀಡ್ಸನ್ನು ನೀರಲ್ಲಿ ಹಾಕಿಟ್ಟಿದ್ದೆ. ನಂತರ ಇದನ್ನು 3 tablespoons ಸಪ್ರೇಟ್ ಇಟ್ಕೋತಾ ಇದ್ದೀನಿ. ಇನ್ನು ಬಾಕಿ ಉಳಿದಿರುವಂತಹ ಜೋಳವನ್ನು ಪೇಸ್ಟ್ ಮಾಡಿ ತೆಗೆಯುವಂಥದ್ದು, ಸ್ವಲ್ಪ ನೀರನ್ನು ಹಾಕಿ. ಓಕೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಯಾಕೆ ಮಾಡೋದಂದರೆ, 1 ವರ್ಷದಲ್ಲಿ 365 ದಿವಸಗಳಿವೆ. 365 ದಿವಸದಲ್ಲಿ ನಾವು 1 ದಿವಸನೂ ಬ್ರೇಕ್ ಮಾಡದೆ ಫುಡ್ ತಿನ್ನೋದ್ರಿಂದ ನಮಗೆ ಬೊಜ್ಜು ಹಾಗೂ ತೂಕ ಜಾಸ್ತಿ ಆಗುತ್ತಾ ಬರುತ್ತೆ. ಅಂದರೆ ಅದಕ್ಕೆ 1 hour ಕೂಡ ನಾವು ಜೀರ್ಣಕ್ರಿಯೆ ಆಗೋಕ್ಕೆ ಟೈಮ್ ಕೊಡದೇ ಇರೋದು. ಅಂದರೆ ಬೆಳಗ್ಗೆ ಎದ್ದಾಗ ಟೀ, ಕಾಫಿ ಆ ಥರ ಕುಡಿಯೋದು, ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋದು, ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡೋದು, ಆಮೇಲೆ ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡೋದು, ಇನ್ನು ಸಂಜೆ ಆಗುವಾಗ ಏನಾದರೂ ಫ್ಯಾಟ್ ಇರುವಂಥ ಸ್ನ್ಯಾಕ್ಸ್ ತಿನ್ನೋದು, ಕೇಕ್ ತಿನ್ನೋದು, ಆಮೇಲೆ ರಾತ್ರಿ ಮಲಗುವಾಗ ರಾತ್ರಿ ಡಿನ್ನರ್ ತಿನ್ನೋದು, ಆಮೇಲೆ ಮಲಗುವಾಗ ಜ್ಯೂಸ್ ವಿತ್ ಶುಗರ್ ಇತ್ತು ಜ್ಯೂಸ್ ಕುಡಿಯೋದು, ವಿತ್ ಶುಗರ್ ಹಾಕಿ ಮಿಲ್ಕ್ ಕುಡಿಯೋದು, ಈ ಥರ ಹಾಕೋದ್ರಿಂದ ನಮಗೆ ತೂಕ ಹಾಗೂ ಬೊಜ್ಜು ಜಾಸ್ತಿ ಆಗ್ತಾ ಬರುತ್ತೆ. ಓಕೆ, ಇದನ್ನು ಕಂಟ್ರೋಲ್ ಮಾಡಬೇಕಾದ್ರೆ, ಜೀರ್ಣಕ್ರಿಯೆ ಮಾಡಬೇಕಾದ್ರೆ 365 ದಿವಸ ನಮ್ಮ ಹೊಟ್ಟೆ ತಿಂದಿರುವಂಥ ಆಹಾರವನ್ನು ಕರಗಿಸೋಕೆ ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು 1 ವರ್ಷದಲ್ಲಿ ಒಮ್ಮೆಯಾದರೂ ಕೂಡ ಫಾಲೋ ಮಾಡಬೇಕು. ಅಂದರೆ 1 tinglenalli 7 days ಆದರೂ ಫಾಲೋ ಮಾಡಬೇಕು. ಇದರಿಂದ ನಮಗೆ ಯಾವುದೇ ರೀತಿಯ ತೂಕ ಜಾಸ್ತಿ ಆಗಲ್ಲ. ಹಾಗೆಯೇ 8 BMI 30 ಎಬೋವ್ ಇರುವವರು ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಫಾಲೋ ಮಾಡ್ಕೊಂಡ್ರೆ ಬೇಗನೆ ತೂಕ ಕಡಿಮೆ ಆಗುವಂಥದ್ದು. ಅಂದರೆ ಕೇವಲ 2 ತಿಂಗಳು ಸಾಕು ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಫಾಲೋ ಮಾಡಿಕೊಂಡು 16-18 kg ತೂಕ ಕಡಿಮೆ ಮಾಡಿದವರು ಕೂಡ ಇದ್ದಾರೆ. ಅಂದರೆ ನಾವು ರಿಸರ್ಚ್ ಮಾಡಿದ ಪ್ರಕಾರ. ನಿಮಗೂ ಕೂಡ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಬ್ರೌಸರ್ನಲ್ಲಿ ಚೆಕ್ ಮಾಡ್ಬೋದು. ಬ್ರೌಸರ್ ಆ್ಯಪ್ನಲ್ಲೂ ಗೂಗಲ್ನಲ್ಲೂ ಕೂಡ ನಿಮಗೆ ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಬಗ್ಗೆ ತಿಳ್ಕೊಬೋದು. ಓಕೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಫ್ರೆಂಡ್ಸ್. ನಿಮಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ, ಆಸ್ತ್ಮಾ ಆಗಿರ್ಬೋದು ಅಥವಾ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಇದ್ದರೆ, ಅಂಥವರು ಮಾತ್ರನೇ ಡಾಕ್ಟರ್ನ ಕನ್ಸಲ್ಟ್ ಪಡೆದು ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಫಾಲೋ ಮಾಡುವಂಥದ್ದು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಹಲವಾರು ರೀತಿಯ ಗುಣಗಳಿವೆ. ಅಂದರೆ ನಮ್ಮ ಸ್ಕಿನ್ ಗ್ಲೋವಿಂಗ್ ಆಗ್ತಾ ಬರುತ್ತೆ. ನಂತರ 2nd tip ಅಂದರೆ ಡಯಾಬಿಟಿಸ್ ಪೇಷೆಂಟಿಗೆ ಶುಗರ್ ಕಂಟ್ರೋಲ್ ಆಗೋಕ್ಕೆ ಹೆಲ್ಪ್ ಮಾಡುವಂಥದ್ದು. ಹಾಗೆಯೇ ಹಲವಾರು ರೀತಿಯ ಬೆನಿಫಿಟ್ಸ್ ಇದರಲ್ಲಿ ಕಂಡು ಬರುತ್ತೆ. ಇನ್ನು ನಮ್ಮ ಬೊಜ್ಜನ್ನು ಕರಗಿಸೋಕೆ, ಡುಮ್ಮ ಡುಮ್ಮಿ ಆದರೆ ಬೇಗ ತೂಕವನ್ನು ಕಳೆದುಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಅಂದರೆ ನಮ್ಮ ಹೈಟಿಗಿಂತ ವೆಯ್ಟಿಗಿಂತ 20 kg ಜಾಸ್ತಿ ಇರುವವರು, ಅಂದರೆ ಲಾಂಗ್ 10 kg ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿರುವವರು ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಫಾಲೋ ಮಾಡ್ಕೊಂಡ್ರೆ ಬೇಗನೆ ರಿಸಲ್ಟ್ ಸಿಗುವಂಥದ್ದು. ಓಕೆ ಓಕೆ, ನಮ್ಮ 4 hours ಸೂಪು ರೆಡಿ ಆಗಿದೆ. ನಾನು ಜೋಳದ ಸೂಪ್ ಮಾಡ್ಕೊಂಡಿದ್ದೀನಿ. ಜೋಳವನ್ನು ತಿನ್ನೋದ್ರಿಂದ ನಮಗೆ ತೂಕವನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುವಂಥದ್ದು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ನಲ್ಲಿ ಇರುವಾಗ ಇಂಥ ಹೈ ಫೈಬರ್ ಕಂಟೆಂಟ್ ಇರುವಂತಹ ಫುಡ್ಡನ್ನು ತಿನ್ನೋದ್ರಿಂದ ನಮಗೆ ಹಸಿವನ್ನು ತಡೆಗಟ್ಟುವಂಥದ್ದು. ಅಂದರೆ ಈವ್ನಿಂಗ್ ನಮಗೆ ಈ ಒಂದು ಸೂಪೇ ಆಗಬೇಕು ಅಂತನಿಲ್ಲ, ನಮಗೆ ಏನು ಬೇಕಾದರೂ ತಿನ್ಬೋದು. ರೋಟಿ ಆದರೂ ರೋಟಿ ತಿನ್ಬೋದು, ಇಲ್ಲಾಂದರೆ ಕುಕುಂಬರ್, ಕ್ಯಾರೆಟ್, ಫ್ರೂಟ್ಸ್ ಆ ಥರ ತಿನ್ಬೋದು. ಓಕೆ, ಯಾವುದೇ ಕಾರಣಕ್ಕೂ ಜ್ಯೂಸನ್ನು ಕುಡಿಯುವಾಗ ಎಲ್ಲ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ವೇಳೆಯಲ್ಲಿ ಜ್ಯೂಸನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ಅನಿಸುತ್ತೆ.
ಇವತ್ತು ಮಲಗೋ 1 ಗಂಟೆ ಮುಂಚೆ ನಾನು ಈ ಒಂದು 2 ಲೆಮನ್ನ ಸ್ಕಿನ್ ಅನ್ನು ಕುದಿಸಿ ಇದಕ್ಕೆ ಸ್ವಲ್ಪ ಜಿಂಜರ್ ಅನ್ನು ಹಾಕಿ ಕುಡಿತಾ ಇದ್ದೀನಿ. ಹೀಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ವೇಳೆಯಲ್ಲಿ ಕುಡಿದ್ರೆ ನಮಗೆ ಬೇಗನೆ ರಿಸಲ್ಟ್ ಸಿಗೋದು. ಹಾಗೆಯೇ ನಮ್ಮ ಬೊಜ್ಜು ಹೊಟ್ಟೆ ಭಾಗವನ್ನು ಕರಗಿಸೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಡ್ರಿಂಕ್ಸ್. ಎಲ್ಲ ಡ್ರಿಂಕ್ಸ್ಗಿಂತ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನಲ್ಲಿ ಈ ಒಂದು ಡ್ರಿಂಕ್ಸನ್ನು ಯೂಸ್ ಮಾಡಿಕೊಂಡು ನೋಡಿ, ಬೆಸ್ಟ್ ರಿಸಲ್ಟ್ ನಿಮಗೆ ಸಿಗುತ್ತೆ. ಹಾಗೆ ಸ್ವಲ್ಪ ಜಿಂಜರ್ ಕೂಡ ಹಾಕ್ತಾ ಇದ್ದೀನಿ. ಹಾಗೆಯೇ ಮಿಡಲ್ನಲ್ಲಿ ಹಸಿವು ಅನಿಸಿದಾಗ ನಮಗೆ ಎತ್ಕೊಂಡು ವಾರ್ಮ್ ವಾಟ್ರಲ್ಲಿ ಲೆಮನ್ ಹಾಕಿ ಕುಡಿಬಹುದು, ಇಲ್ಲಾಂದರೆ ವಾರ್ಮ್ ವಾಟ್ರನ್ನು ಕುಡಿಬಹುದು, ಇಲ್ಲಾಂದರೆ ಬ್ಲ್ಯಾಕ್ ಕಾಫಿ ಆಗಿ ಕೂಡ ಕುಡಿಬಹುದು ಇಂಟರ್ಮಿಡೆಂಟ್ ಫಾಸ್ಟಿಂಗ್ನಲ್ಲಿ. ಪಿ ಸಿ ಓ ಡಿ ಇರುವಂಥ ಯಾರಾದರೂ ಇದ್ದರೆ ಅವರು ಡಾಕ್ಟರ್ನ ಒಂದ್ಸಲ ಕನ್ಸಲ್ಟ್ ಮಾಡ್ಬೋದು. ಹಾಗೆಯೇ ಪಿ ಸಿ ಓ ಡಿಯಲ್ಲಿ ಇರುವವರು ಯಾವತ್ತೂ ಗ್ರೀನ್ ಟೀ, ಕಾಫಿ, ಬ್ಲ್ಯಾಕ್ ಕಾಫಿ ಆ್ಯಂಡ್ ಬ್ಲ್ಯಾಕ್ ಟೀ ಕುಡಿಯೋಕ್ಕೆ ಹೋಗಬೇಡಿ. ಅದರ ಬದಲು 1 ಕಪ್ ಲೋ ಫ್ಯಾಟ್ ಮಿಲ್ಕನ್ನು ಕುಡಿದ್ರೆ ಸಾಕು. ಓಕೆ, ಮಲಗುವಾಗ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಸಿ ಯು, ಟೇಕ್ ಕೇರ್.